ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಮೂಢಗಣದಲ್ಲಿ ಸಿಲುಕಿಸಿರೋದೆ ಸಿ ಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರು ಅಂತ ಕುಮಾರಸ್ವಾಮಿ ಹೇಳಿದರು ಅದು ಕುಮಾರಸ್ವಾಮಿನ ಉಚ್ಚ ಅಂತ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಇದೆಲ್ಲ ಸುದ್ದಿಗಳಿದೆ ಜೊತೆಗೆ ಸುಧಾಮೂರ್ತಿಯವರ ಅಳಿಯ ಬ್ರಿಟನ್ನಲ್ಲಿ ಚುನಾವಣೆಯನ್ನು ಸೋತಿದ್ದಾರೆ ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್ ಡಿ ಕುಮಾರಸ್ವಾಮಿ ಜನತಾ ದರ್ಶನಕ್ಕೆ ಅಧಿಕಾರಿಗಳ ಗೈರು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕಿಡಿ ಸಿಎಂ ಡಿಸಿಎಂ ತಿರುಗೇಟು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರೇ ಮೂಡಾಗಣ್ಣ ಹಗರಣ ಹೊರತಂದ್ರು ಮೈಸೂರಿನಲ್ಲಿ ಎಚ್ಡಿಕೆ ಹೊಸ ಬಾಂಬ್ ಕುಮಾರಸ್ವಾಮಿ ಉಚ್ಚ ಎಂದ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ನಾನೇ ಮೈತ್ರಿ ಅಭ್ಯರ್ಥಿ ಎಂದ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಎಂಬುದೇ ಕುತೂಹಲ ಗ್ಯಾರಂಟಿ ಯೋಜನೆಗಳಿಗೆ ದಲಿತರಿಗೆ ಮೀಸಲಿಟ್ಟ ಅನುದಾನ ಬಳಕೆ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣ ಐದು ಯೋಜನೆಗಳಿಗೆ ವರ್ಗಾವಣೆ ಭಾರಿ ವಿವಾದಕ್ಕೆ ಕಾರಣವಾಯಿತು ಕಾಂಗ್ರೆಸ್ ಸರ್ಕಾರದ ನಡೆ ರಾಜ್ಯ ಬಿಜೆಪಿಗೆ ನೂತನ ಸಾರಥಿಗಳು ರಾಧಾಮೋಹನ್ ದಾಸ್ ಅಗರ್ವಾಲ್ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸಹ ಉಸ್ತುವಾರಿಯಾಗಿ ನೇಮಕ ತೆಲಂಗಾಣದ ಮಾಜಿ ಸಿಎಂ ಕೆಸಿಆರ್ಗೆ ಮತ್ತೊಂದು ಶಾಕ್ ಬಿಆರ್ಎಸ್ ತೊರೆದು ಆರು ಎಂಎಲ್ಸಿಗಳು ಕಾಂಗ್ರೆಸ್ ಸೇರ್ಪಡೆ ನೀಟ್ ಪಿಜಿ ಪರೀಕ್ಷೆಗೆ ದಿನಾಂಕ ಘೋಷಿಸಿದ ಎನ್ಟಿಎ ಆಗಸ್ಟ್ ಹನ್ನೊಂದರಂದು ಎರಡು ಪಾಳಿಗಳಲ್ಲಿ ಎಕ್ಸಾಮ್ ಪರೀಕ್ಷಾ ಅಕ್ರಮ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಸುಧಾಮೂರ್ತಿ ಅಳಿಯ ರಿಷಿ ಸೇನಾಕ್ಕೆ ತೀವ್ರ ಮುಖಭಂಗ ಬ್ರಿಟನ್ ಸಂಸತ್ ಚುನಾವಣೆಯಲ್ಲಿ ಲೇಬರ್ ಪಾರ್ಟಿಗೆ ಭರ್ಜರಿ ಗೆಲುವು ನೂತನ ಪ್ರಧಾನಿಯಾಗಿ ಕೀರ್ ಸ್ಟಾಮರ್ ಗ್ರಾಮ ಜನತಾ ದರ್ಶನ ಅಂದ್ರೆ ಅದು ನೆನಪಿಗೆ ಬರೋದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಅಲ್ಲ ಮಂಡ್ಯದ ಸಂಸದರು ಕೇಂದ್ರದ ಸಚಿವರು ಮೋದಿ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿದ್ದಾರೆ ಆಗಿದ್ದಾರೆ ಪ್ರಭಾವಿ ಖಾತೆಯನ್ನು ಇಟ್ಕೊಂಡಿದ್ದಾರೆ ಮಂಡ್ಯದಲ್ಲಿ ಇಂದು ಜನತಾ ದರ್ಶನ ಕಾರ್ಯಕ್ರಮ ಇಟ್ಕೊಂಡಿರು ಅಧಿಕಾರಿಗಳನ್ನ ಕರೆದಿದ್ರು ಆದರೆ ಅಧಿಕಾರಿಗಳು ಯಾರು ಬರಲಿಲ್ಲ ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಓಡಿಸಿದೆ ನನ್ನ ಕಾರ್ಯಕ್ರಮದಲ್ಲಿ ಯಾರು ಭಾಗಿಯಾಗಬಾರದು ಅಂತ ಇದು ದ್ವೇಷದ ರಾಜಕಾರಣ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾರೆ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ವಿಪಕ್ಷದವರು ಅಂದ್ರೆ ಲೈಕ್ ಸಿಎಂ ಡಿ ಸಿ ಎಂ ಹೊರತುಪಡಿಸಿ ಇನ್ ಯಾರದೇ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಹೋಗುವಂತಿಲ್ಲ ಅಂತ ಸುತ್ತೋಲೆಯನ್ನು ಓಡಿಸಿದ್ರು ಕುಮಾರಸ್ವಾಮಿ ಅವತ್ತು ಮಾಡಿದ್ದೇ ನಾವು ಇವತ್ತು ಪಾಲನೆ ಮಾಡಿದ್ದೀವಿ ನಮ್ದೇನಿಲ್ಲಪ್ಪಾ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂಡ್ ಡಿ ಕೆ ಶಿವಕುಮಾರ್ ಅವರು ಏ ಅದನ್ನ ಯಾಕೆ ನಾನು ಕೇಳ್ತೀರಿ ಬಿಡ್ರಿ ಅಂತ ಹೇಳಿದ್ದಾರೆ ಒಂದೇನು ಅಂದ್ರೆ ಪ್ರೋಟೋಕಾಲ್ ಆಚೆ ಈಚೆ ಜನತಾ ದರ್ಶನ ಅನ್ನೋ ಕಾರ್ಯಕ್ರಮ ಸಿಎಂ ಮತ್ತು ಡಿ ಸಿ ಎಮ್ಗೆ ಸೀಮಿತ ಹಾಗಾಗಿ ದರ್ಶನದ ಅಡಿಯಲ್ಲಿ ಕಾರ್ಯಕ್ರಮ ಮಾಡುವ ಲೆಕ್ಕಾಚಾರಗಳಿಲ್ಲ ಆದರೆ ಒಬ್ಬ ಕೇಂದ್ರ ಮಂತ್ರಿಗೆ ಅಪಮಾನ ಆಯಿತು ಅವಮಾನ ಆಯಿತು ಅಧಿಕಾರಿಗಳನ್ನ ಎತ್ಕಟ್ತಾ ಇದ್ದಾರೆ ಅನ್ನೋ ದಾಟಿಯಲ್ಲಿ ಚರ್ಚೆಗಳಾಗ್ತಾಯಿದೆ ಬಟ್ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಬಿ ಜೆ ಪಿ ನಡುವೆ ಸಂಘರ್ಷವನ್ನು ಏರ್ಪಡಿಸಿದ್ರು ನೋಡಿ ಯಾಕಂದರೆ ಕಳೆದ ಬಾರಿ ದೆಹಲಿಯಲ್ಲಿ ಆದಾಗ ಒಂದು ವಾರದಿಂದ ಸಭೆ ಆದಾಗ ಸಿದ್ದರಾಮಯ್ಯವ್ರ ಕರೆದ ಸಭೆಗೆ ಎಲ್ಲ ಬಿ ಜೆ ಪಿ ಸಂಸದರು ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಕೂಡ ಬಂದಿದ್ದರು ನಿಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸಣ ಅಂತಂದರು ಆದರೆ ರಾಜಕಾರಣ ಮಾಡ ಯಾವುದೇ ರೀತಿಯ ಅನುಕೂಲ ಆಗಲ್ಲ ಅನ್ನೋದು ರಾಜಕೀಯ ಹೊರತಾದಂಥ ಜನರ ಮಾತು ಬಟ್ ಇದು ಮುಂದೆ ಯಾವಂತಕ್ಕೂ ಹೋಗುತ್ತೋ ಗೊತ್ತಿಲ್ಲ ಇನ್ನು ಮೂಢ ಹಗರಣ ಸಿದ್ದರಾಮಯ್ಯವರ ಸುತ್ತ ಸುತ್ತತಾ ಇದೆ ಸಿದ್ದರಾಮಯ್ಯನವರ ಪತ್ನಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಹಾಗೆ ಹೀಗೆ ಅನ್ನೋ ಆರೋಪಗಳು ಈ ನಡುವೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರೇ ಈ ಒಂದು ಹಗರಣವನ್ನು ಹೊರೆ ತಂದಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಅವಿನೇರವಾಗಿ ಕುಮಾರಸ್ವಾಮಿ ಆರೋಪ ಮಾಡಿದರು ಇದು ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮಾತನಾಡಿ ಕುಮಾರಸ್ವಾಮಿ ಒಬ್ಬ ಉಚ್ಚ ಅಂತ ಹೇಳಿದ್ದಾರೆ ಅವರು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆಯುವುದು ಉತ್ತಮ ಮೂಢ ಹಗರಣ ವಿಚಾರದಲ್ಲಿ ಕುಮಾರಸ್ವಾಮಿ ಮಾಡ್ತಿರುವುದು ಆಧಾರ ರಹಿತ ಆರೋಪ ಹುಚ್ಚು ಹಿಡಿದಿರುವ ಕಾರಣ ಅವರು ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ವಿರುದ್ಧ ಬಿದ್ದಿದ್ದಾರೆ ಅಸಕ್ಕೂ ಏನು ಪ್ರಕರಣ ಇದು ಅನ್ನೋದಾದ್ರೆ ಬಿಜೆಪಿಯವರು ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅದರ ಹಗರಣದ ಹೊರಗಡೆ ಬರಲು ಕಾಂಗ್ರೆಸ್ನವರೇ ಕುಮ್ಮಕ್ಕು ನೀಡುತ್ತಿದ್ದಾರೆ ಈ ಬಗ್ಗೆ ನನಗೆ ಮಾಹಿತಿ ಇದೆ ಬಡ್ಲಿ ಕೊಡ್ಲಿ ಬಿಡಿ ಕುಮಾರಸ್ವಾಮಿಯವರೇನು ಈ ಹಗರಣ ಹೊರಗೆ ಬರೋಕ್ಕೆ ಜೆ ಡಿ ಎಸ್ ಕಾಣಲ್ಲ ಬಿಜೆಪಿ ಕಾಣಲ್ಲ ಕಾಂಗ್ರೆಸ್ನವರೇ ಅಂತ ಹೇಳ್ತಾರೆ ಬರಲಿ ಬಿಡಿ ಹಗರಣ ಆಗಿದ್ದರೆ ಯಾರಾದ್ರೇನಂತೆ ಆದರೆ ಎಚ್ ಡಿ ಅವರು ಸಿದ್ನ ಸಿದ್ದರಾಮಯ್ಯವ್ರ ಪರವಾಗಿ ಮಾತನಾಡುವಂತೆ ಡಿ ಕೆ ವಿರುದ್ಧ ಮಾತನಾಡಿದ್ದಾರೆ ಕಾಂಗ್ರೆಸ್ ಅವರೇ ತರಲಿ ಬಿಡಿ ಅವತ್ತು ಯಡಿಯೂರಪ್ಪನವ್ರ ಪ್ರಕರಣವನ್ನು ಆಚೆ ತಂದಿದ್ದು ಬಿ ಜೆ ಪಿ ಅವರೇ ತಾನೆ ನಿಜವಾಗಿಯೂ ಅಕ್ರಮ ಆಗಿದ್ರೆ ಆಗಲಿ ಬಿಡಿ ಶಿಕ್ಷೆ ಆಗಲಿ ಆದರೆ ಕುಮಾರಸ್ವಾಮಿಯವರು ಡಿ ಕೆ ವಿರುದ್ಧ ಮಾತನಾಡುತ್ತಾ ಅವ್ರನ್ನ ಓಲೈಕೆ ಮಾಡ್ಕೊಳ ಕೊಟ್ಟಂಗೆ ಕಾಣ್ತಿದೆ ಗೊತ್ತಿಲ್ಲ ಇದೇನಾಗತ್ತೆ ಅಂತ ಬಟ್ ಇದಿಷ್ಟು ಮೂಢ ಹಗರಣ ಕಾಂಗ್ರೆಸ್ಸಲ್ಲೇ ಒಂದು ರೀತಿ ಹೊಗೆ ಆಡ್ತಿದೆ ಅಸಮಾಧಾನ ಜೆ ಡಿ ಎಸ್ನ ನಾಯಕ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಇದೆಲ್ಲ ಮಾಡ್ತಿರೋದ್ರೆ ಡಿ ಕೆ ಶಿವಕುಮಾರ್ ಅನ್ನೋ ದಾಟಿಲಿ ಮಾತಾಡ್ತಿದ್ದಾರೆ ನೋಡಬೇಕು ಉಚ್ಚಾಸ್ಪತ್ತೀರಿಸಬೇಕು ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರನ್ನ ಏನಾಗುತ್ತೆ ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಐ ವೋಲ್ಟೇಜ್ ಬೈ ಎಲೆಕ್ಷನ್ ಇದು ಅಧಿಕೃತವಾಗಿ ಕುಮಾರಸ್ವಾಮಿ ಇನ್ನೂ ಘೋಷಣೆ ಮಾಡಿಲ್ಲ ಸಿ ಪಿ ಯೋಗೇಶ್ವರ್ ಹೇಳಿದ್ದಾರೆ ನಾನೇ ಚನ್ನಪಟ್ಟಣದ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ಸನ್ನು ಸೋಲಿಸುವುದೇ ನಮ್ಮ ಗುರಿ ಜೆ ಡಿ ಎಸ್ ಬಿ ಜೆ ಪಿ ಜಂಟಿಯಾಗಿ ಚುನಾವಣೆ ಮಾಡ್ತೀವಿ ನನ್ನನ್ನು ಚುನಾವಣೆಗೆ ಸಿದ್ಧರಾಗಲು ಕುಮಾರಸ್ವಾಮಿ ಹೇಳಿದ್ದಾರೆ ಶೀಘ್ರವೇ ಘೋಷಣೆ ಮಾಡ್ತಾರೆ ಅಂತ ಯೋಗೇಶ್ವರ್ ಹೇಳಿದ್ದಾರೆ ಯೋಗೇಶ್ವರ್ ಈ ಕ್ಷೇತ್ರದಲ್ಲಿ ತೊಂಬತ್ತೊಂಬತ್ತರಲ್ಲಿ ಪಕ್ಷದ ಅಭ್ಯರ್ಥಿ ಆಗಿ ಗೆದ್ದಿದ್ದರು ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ಒಂಬತ್ತು ಆಪರೇಷನ್ ಕಂಬಲಕ್ಕೊಳಗಡೆ ಆಗಿ ಪಿಯಿಂದ ನಿಂತು ಸೋತರು ನಂತರ ಅಲ್ಲಿ ಜೆ ಡಿ ಎಸ್ ಇಂದ ಗೆದ್ದಂಥ ಅಶ್ವಥ್ ಅವ್ರನ್ನ ಆಪರೇಷನ್ ಮಾಡಿ ಮತ್ತೆ ಬಿ ಜೆ ಪಿಯಿಂದ ಆಪರೇಷನ್ ಕಂಬಲದಲ್ಲಿ ಅಶ್ವಥ್ ಬಲಿಯಾದರು ಅದಕ್ಕೆ ಯೋಗೇಶ್ವರ್ ಗೆದ್ದು ಮಂತ್ರಿ ಆಗಿದರು ಹದಿನಾಲ್ಕರಲ್ಲಿ ಸಮಾಜವಾದಿ ಪಾರ್ಟಿಯಿಂದ ಗೆದ್ರು ಹದಿನೆಂಟರಲ್ಲಿ ಪಿಯಿಂದ ಸೋತು ಇಪ್ಪತ್ತ್ಮೂರಲ್ಲಿ ಪಿಯಿಂದ ಸೋತಿದ್ದಾರೆ ಅದು ಕುಮಾರಸ್ವಾಮಿ ವಿರುದ್ಧ ಈಗ ಅವರೇ ಆ ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಕುಮಾರಸ್ವಾಮಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಕಣಕ್ಕಳಿಯೋದು ಬಹುತೇಕ ಫಿಕ್ಸ್ ಆಗಿದೆ ಬಟ್ ಕಾಂಗ್ರೆಸ್ಸಿಂದ ಎದುರಾಳಿ ಯಾರು ಅನ್ನೋ ಪ್ರಶ್ನೆ ಇದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಮೊದಲು ನಾನು ಅಂತ ಹೇಳಿದರು ನಾನೇ ಹೇಳ್ತೀನಿ ಅಂತ ಈಗಿಲ್ಲ ಅಂತಿದ್ದಾರೆ ಸಹೋದರ ಡಿ ಕೆ ಶಿವರೇಶ್ ಅವ್ರಿಗೆ ಆಸಕ್ತಿ ಇಲ್ಲ ಆ್ಯಂಡ್ ರಘುನಂದನ್ ರಾಮಣ್ಣ ಇದ್ದಾರೆ ಐಶ್ವರ್ಯಾಜ ಚರ್ಚೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪುತ್ರಿ ಆಕೆ ನಿಲ್ಲದಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗಾಗಿ ಮೈತ್ರಿ ಅಭ್ಯರ್ಥಿ ಯೋಗೇಶ್ವರ್ ಎದುರಾಳಿ ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ದಲಿತರಿಗೆ ಮೀಸಲಿಟ್ಟ ಹಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಳಸಿಕೊಂಡಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ದಲಿತರ ಅಭಿವೃದ್ಧಿಗೆ ಮತ್ತು ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಹಣವನ್ನ ಈಗ ಗ್ಯಾರಂಟಿ ಯೋಜನೆಗೆ ರಾಜ್ಯ ಸರ್ಕಾರ ಐದು ಯೋಜನೆಗಳಿಗೆ ಬಳಸಿಕೊಂಡಿರತಕ್ಕಂಥದ್ದು ಇದೀಗ ಬಯಲಾಗಿದೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತಂದೊಡ್ಡಿದೆ ಬಿಜೆಪಿ ಇದೇ ವಿಷಯವನ್ನು ಇಟ್ಟುಕೊಂಡು ಕಾಂಗ್ರೆಸ್ ದಲಿತರ ವಿರೋಧಿ ಅನ್ನೋ ಕ್ಯಾಂಪೇನ್ ಅನ್ನು ಮಾಡೋಕೆ ಹೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಿದ್ದರಾಮಯ್ಯ ಸರ್ಕಾರ ಎಣೆಗಾಡ್ತಿದೆ ಇದರ ಬೆನ್ನಲ್ಲೇ ದಲಿತರಿಗಾಗಿ ಮೀಸಲಿಟ್ಟಿದ್ದ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಹಣಕಾಸು ವರ್ಷಕ್ಕೆ ಪರಿಶಿಷ್ಟ ಜಾತಿಗಳ ಉಪಯೋಜನೆ ಮತ್ತು ಪಂಗಡದ ಉಪಯೋಜನೆಗೆ ಮೀಸಲಿಟ್ಟಿದ್ದ ಮೂವತ್ತೊಂಬತ್ತು ಸಾವಿರದ ನೂರ ಕೋಟಿ ರೂಪಾಯಿ ಅನುದಾನದಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಿದೆ ಇದು ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ ಇನ್ನು ರಾಜ್ಯ ಬಿಜೆಪಿಗೆ ಉಸ್ತುವಾರಿಯನ್ನು ನೇಮಕ ಮಾಡಿದೆ ಕೇಂದ್ರ ಬಿಜೆಪಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ರಾಜ್ಯ ಉಸ್ತುವಾರಿಯಾಗಿ ಸಹ ಉಸ್ತುವಾರಿಯಾಗಿ ಸುಧಾಕರ್ ರೆಡ್ಡಿ ಆಂಧ್ರ ಪ್ರದೇಶ ತೆಲಂಗಾಣ ಮೂಲದ ಸುಧಾಕರ್ ರೆಡ್ಡಿ ಅವರನ್ನ ನೇಮಕ ಮಾಡಿದೆ ಸೊ ಬಿಜೆಪಿ ಸಂಘಟನಾ ದೃಷ್ಟಿಯಿಂದ ರಾಧಾಮೋಹನ್ ದಾಸ್ ಅಗರ್ವಾಲ್ ರಾಜ್ಯದಲ್ಲಿ ಬಿಜೆಪಿ ಸಂಘಟನೆಗೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಇಲ್ಲಿ ಬಹಳಷ್ಟು ಓಡಾಟವನ್ನು ನಡೆಸಿದರು ಇದೀಗ ಅಧಿಕೃತವಾಗಿ ಕೇಂದ್ರ ಬಿಜೆಪಿ ನಾಯಕರು ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನೇ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ ಜುಲೈ ಹದಿನೈದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ ಯಡಿಯೂರಪ್ಪ ಮತ್ತು ಇತರೆ ಮೂವರು ಆರೋಪಿಗಳಿಗೆ ನಗರದ ನ್ಯಾಯಾಲಯ ಸಮನ್ಸ್ ಜಾರಿಗೊಳಿಸಿದೆ ಪ್ರಕರಣ ಸಂಬಂಧ ಯಡಿಯೂರಪ್ಪ ವಿರುದ್ಧ ಸಿಐಡಿ ಪೊಲೀಸರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತ ಏಳರಂದು ದೋಷಾರೋಪ ಪಟ್ಟಿ ಸಲ್ಲಿಸಿದರು ಅದನ್ನು ಪರಿಗಣಿಸಿರುವ ಕೋರ್ಟ್ ಯಡಿಯೂರಪ್ಪ ವೈ ಎಂ ರುದ್ರೇಶ್ ಮತ್ತು ವೈ ಮರಿಸ್ವಾಮಿ ಅವರಿಗೆ ಸಮನ್ಸ್ ಜಾರಿಗೊಳಿಸಿದೆ ಜುಲೈ ಹದಿನೈದರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ ಯಡಿಯೂರಪ್ಪ ತಮ್ಮ ದವಳಗಿರಿ ನಿವಾಸದಲ್ಲಿ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರಕರಣದ ತನಿಖೆ ನಡೆಸಿದ್ದ ಸಿಐಡಿ ಕಳೆದ ವಾರವಷ್ಟೇ ಏಳ್ನೂರ ಐವತ್ತು ಪುಟ್ಟಗಳ ಸುದೀರ್ಘವಾದ ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಎಲ್ಲೆಂದರಲ್ಲಿ ಕಸವನ್ನು ಸುರಿದರೆ ಇದೀಗ ದಂಡ ಆಗ್ತಿತ್ತು ಈ ಹಿಂದೆ ಈಗ ದಂಡದ ಪ್ರಮಾಣವನ್ನ ದೊಡ್ಡ ಮಟ್ಟದಲ್ಲಿ ಬಿಬಿಎಂಪಿ ಏರಿಕೆ ಮಾಡಿದೆ ಬೆಂಗಳೂರಿನ ಡೆಂಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ದಂಡ ಪ್ರಯೋಗಕ್ಕೆ ಮುಂದಾಗಿದೆ ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಬಿಸಾಡುವವರಿಗೆ ದಂಡ ಪ್ರಯೋಗ ಮಾಡಲಾಗುತ್ತೆ ಎಲ್ಲೆಂದರಲ್ಲಿ ಕಸ ಮತ್ತು ಸ್ವಚ್ಛತೆ ಕಾಪಾಡದವರಿಗೆ ದಂಡದ ಮೊತ್ತ ಐವತ್ತು ರೂನಿಂದ ನಿಂದ ಐನೂರು ರೂವರೆಗೆ ವರೆಗೆ ಏರಿಕೆ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ ಒಳ್ಳೆಯ ಪ್ರಕರಣ ಕಸ ಬೇಕಾಬೆಟ್ಟಿ ಎಸಿದ್ರೆ ಅದಕ್ಕೆ ದಂಡ ಹಾಕ್ಲೇಬೇಕು ಹಾಗೆಯೇ ಬಿಬಿಎಂಪಿ ಕಸವನ್ನ ಸಂಗ್ರಹ ಮಾಡೋದ್ರಲ್ಲಿ ಕರೆಕ್ಟಾಗಿ ಮಾಡಬೇಕಾಗತ್ತೆ ಮನೆ ಮನೆಯಲ್ಲೂ ಕೂಡ ಕಸ ಸಂಗ್ರಹಕ್ಕೆ ಕೆಲವು ಕಸ ಸಂಗ್ರಹ ಮಾಡ್ರು ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ ಈ ದಿಸೆಯಲ್ಲೂ ಸಹ ತುಷಾರ್ ಗಿರಿನಾಥ್ ಅವರು ಯೋಚನೆ ಮಾಡಬೇಕಾಗಿದೆ ಅದನ್ನು ತಡೆಗಟ್ಟೋ ವಿಚಾರದಲ್ಲೂ ಕೂಡ ಯಾಕೆಂದ್ರೆ ಕಸ ಸಂಗ್ರಹಕ್ಕೆ ಬಿ ಬಿ ಎಂ ಪಿ ಸಾವಿರಾರು ಕೋಟಿನ ಸ್ಪೆಂಡ್ ಮಾಡ್ತಿದೆ ಆದರೂ ಕೂಡ ಕಸ ಸಂಗ್ರಹ ಮಾಡುವವರು ಕೆಲವೆಡೆ ಹಲವೆಡೆ ಅಲ್ಲ ಕೆಲವೆಡೆ ಹಣವನ್ನ ಆ ಒಂದು ಮನೆಯವರಿಂದ ಶಾಪ್ಗಳಿಂದ ಕಲೆಕ್ಟ್ ಮಾಡ್ತಿದ್ದಾರೆ ತೆಲಂಗಾಣ ಬಿ ಆರ್ ಎಸ್ ಪಕ್ಷ ಇನಾಯವಾಗಿ ನೆಲ ಕಚ್ಚಿತ್ತು ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭೆಯಲ್ಲಿ ಕೂಡ ಸೋತಿತ್ತು ಇದೀಗ ಬಿ ಆರ್ ಎಸ್ ಕಾಂಗ್ರೆಸ್ನ ಆರು ಎಮ್ ಎಲ್ ಸಿಗಳು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಒಂದಷ್ಟು ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ತೆಲಂಗಾಣ ಕ ಏನು ಟಿ ಆರ್ ಎಸ್ ತೆಲಂಗಾಣ ರಾಷ್ಟ್ರ ಸಮಿತಿ ಈಗ ಬಿ ಆರ್ ಎಸ್ದು ಅದು ಭಾರತ ರಾಷ್ಟ್ರ ಸಮಿತಿ ಪಾರ್ಟಿಯಿಂದ ಭಾಳಷ್ಟು ಶಾಸಕರು ಎಮ್ ಎಲ್ ಎಗಳು ಈಗ ಎಮ್ ಎಲ್ ಸಿಗಳು ಕೂಡ ಕಾಂಗ್ರೆಸ್ ಕಡೆ ವಲಸೆ ಹೋಗ್ತಿದ್ದಾರೆ ಇದು ಕೆ ಸಿ ಆರ್ಗೆ ಕೆ ಸಿ ಚಂದ್ರಶೇಖರ್ ಅವ್ರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳಬಹುದು ಕೆ ಆರ್ ಬಿ ಬಿಆರ್ಎಸ್ ನ ಒಂದು ರೀತಿಯ ಪಿಲ್ಲರ್ಗಳಿದ್ದಂಗೆ ಇದ್ದಂಗೆ ಅಪ್ಪ ಮಗ ಅವರಿಬ್ಬರಿಗೂ ಈ ಒಂದು ಬೆಳವಣಿಗೆ ದೊಡ್ಡ ಶಾಕ್ ಅಂತ ಹೇಳಬಹುದು ಆಗಸ್ಟ್ ಹನ್ನೊಂದರಂದು ನೀಟ್ ಪಿ ಜಿ ಪರೀಕ್ಷೆ ನಿಗದಿ ಮಾಡಲಾಗಿದೆ ಎರಡು ಪಾಳಿಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ ನೀಟ್ ಪಿಜಿ ಪರೀಕ್ಷೆ ದಿನಾಂಕ ಘೋಷಣೆ ಆಗಿದೆ ಆಗಸ್ಟ್ ಒಂದರಂದು ಎರಡು ಪಾಳಿಗಳಲ್ಲಿ ಈ ಪರೀಕ್ಷೆ ನಡೆಯಲಿದ್ದು ಎ ಸಂಬಂಧಪಟ್ಟಂತೆ ವಿಷಯವನ್ನು ತಿಳಿಸಿದೆ ಮೇ ಐದರಂದು ನಡೆದಿದ್ದ ನೀಟ್ ಪಿ ಯುಜಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪ್ರಶ್ನೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮ ಬೆಳಕಿಗೆ ಬಂದಿತ್ತು ಈ ವಿವಾದ ಬೆನ್ನಲ್ಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಜೂನ್ ಇಪ್ಪತ್ ಮೂರರಂದು ನಡೆಯಬೇಕಿದ್ದ ನೀಟ್ ಪಿಜಿ ಪರೀಕ್ಷೆನ ಕೇಂದ್ರ ಆರೋಗ್ಯ ಸಚಿವಾಲಯ ಮುಂದೂಡಿತು ಇದೀಗ ಪಿಜಿಗೆ ಹೊಸ ದಿನಾಂಕವನ್ನು ಘೋಷಣೆ ಮಾಡಿದೆ ಅದು ಆಗಸ್ಟ್ ಹನ್ನೊಂದರಂದು ಎರಡು ಪಾಳಿಯಲ್ಲಿ ಪರೀಕ್ಷೆ ನಡೆಯಲಿದೆ ಬ್ರಿಟನ್ ನೂತನ ಪ್ರಧಾನಿಯಾಗಿ ಕೀರ್ ಸಾರ್ಮರ್ ಆಯ್ಕೆಯಾಗಿದ್ದಾರೆ ರಿಷಿಸ್ ಸುಧಾಮೂರ್ತಿಯವರ ಆಳಿಯ ನಾರಾಯಣ ಮೂರ್ತಿಯವರ ಆಳಿಯ ಚುನಾವಣೆಯಲ್ಲಿ ಸೋಲು ಕಂಡಿದ್ದಾರೆ ಇಂಗ್ಲೆಂಡ್ ಮುಂದಿನ ಪ್ರಧಾನಿಯಾಗಿ ಲೇಬರ್ ಪಾರ್ಟಿಯ ಕೀರ್ ಸ್ಟಾರ್ಮರ್ ಆಯ್ಕೆಯಾಗಿದ್ದಾರೆ ಈ ಮೂಲಕ ನಾರಾಯಣ ಮೂರ್ತಿ ಅಳಿಯ ಹಾಗೂ ಇಂಗ್ಲೆಂಡ್ ಪ್ರಧಾನಿಯಾಗಿದ್ದ ರಿಷಿಸೆನಾಗ್ ತೀವ್ರ ಮುಖಭಂಗ ಅನುಭವಿಸಿದ್ದಾರೆ ಇಂಗ್ಲೆಂಡ್ ಪಾರ್ಲಿಮೆಂಟ್ನ ಒಟ್ಟು ಆರುನೂರ ಐವತ್ತು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅಧಿಕಾರಕ್ಕೆರುವ ಪಕ್ಷಕ್ಕೆ ಮುನ್ನೂರ ಇಪ್ಪತ್ತಾರು ಸ್ಥಾನಗಳ ಅವಶ್ಯಕತೆ ಇತ್ತು ಇತ್ತೀಚಿನ ಮಾಹಿತಿ ಪ್ರಕಾರ ಕೀರ್ ಸಾರ್ಮರ್ ನೇತೃತ್ವದ ಲೇಬರ್ ಪಾರ್ಟಿ ನಾನೂರು ಸ್ಥಾನಗಳನ್ನು ಗೆದ್ದು ಮುನ್ನುಗ್ಗುತ್ತಿದೆ ಕನ್ಸರ್ವೇಟಿವ್ ಪಕ್ಷ ಸೋಲು ಕಂಡ ಹಿನ್ನೆಲೆ ಪ್ರಧಾನಿ ರಿಷಿ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಈ ಕುರಿತು ಬಂಕಿಂಗ್ ಹ್ಯಾಮ್ ಅರಮನೆ ಅಧಿಕೃತ ಮಾಹಿತಿಯನ್ನ ನೀಡಿದ ದಿನ ಪ್ರೈಮ್ ಟೈಮ್ ನ್ಯೂಸ್ ನೇರ ನಿಷ್ಠುರ ವಿಚಾರಗಳಿಗಾಗಿ ಸುದ್ದಿಗಳಿಗಾಗಿ ಕರ್ನಾಟಕ ಟಿವಿಯನ್ನು ನೋಡ್ತಾರೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ